ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಿರೀನ್ ಫುಟಾಡು, ಚರ್ಮ ವೈದ್ಯರು, ಆಸ್ಟರ್ CMI ಹಾಸ್ಪಿಟಲ್, ಹೆಬ್ಬಾಳ್. ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ಕು ಸ್ಯಾಲಿಸಿಲಿಕ್ ಆ್ಯಸಿಡ್ ಜೆಲ್ಸ್. ಸ್ಯಾಲಿಸಿಲಿಕ್ ಆ್ಯಸಿಡ್ ಬಂದುಬಿಟ್ಟು ಇವಾಗ ಎಲ್ಲ ಮಕ್ಕಳಿಗಿದು ಗೊತ್ತಿರುವ ಆ್ಯಸಿಡೇ. ತುಂಬ ಜನರು ಮಕ್ಕಳು ಬಂದು ಕೇಳ್ತಾರೆ ನನಗೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಕೊಡಿ ಅಂತ. ಈಗ ಇನ್ಸ್ಟಾಗ್ರಾಮ್ ಟೈಮ್ ಇದು, ಈ ಇನ್ಸ್ಟಾಗ್ರಾಮ್ ಟೈಮ್ನಲ್ಲಿ ಎಲ್ರಿಗೂ ಸ್ಯಾಲಿಸಿಲಿಕ್ ಆ್ಯಸಿಡ್ ಬಗ್ಗೆ ಗೊತ್ತು, ಹ್ಯಾಲುರೋನಿಕ್ ಆ್ಯಸಿಡ್ ಬಗ್ಗೆ ಗೊತ್ತು, ಮತ್ತು ನಮಗೂ ಸಹ ಅವರೇ ತಿಳುವಳಿಕೆ ಜಾಸ್ತಿ ಕೊಡ್ತಾರೆ. ಬಟ್ ಈ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಹೇಳುವ ಜೆಲ್ ಅದು ಅಷ್ಟು ಸೇಫ್ ಅಲ್ಲ, ಮತ್ತು ಅದು ಹೇಗೆ ಯೂಸ್ ಮಾಡುವ ರೀತಿ ಅಂತ ಇವತ್ತು ನಿಮಗೆ ತಿಳುವಳಿಕೆ ಕೊಡ್ತೇನೆ. ಸ್ಯಾಲಿಸಿಲಿಕ್ ಆ್ಯಸಿಡ್ ಬಂದುಬಿಟ್ಟು ಎಲ್ಲೆಲ್ಲ ಚರ್ಮ ನಮ್ಮದು ತುಂಬ ದಪ್ಪವಾಗಿದೆಯೋ, ಇಲ್ಲಾಂದರೆ ಕೆಲವರಿಗೆ ತುಂಬ ಜಿಡ್ಡಿದ್ದ ಚರ್ಮ ಅದ್ರ ಮೇಲೆ ಯೂಸ್ ಮಾಡ್ಬೋದು. ಸ್ಯಾಲಿಸಿಲಿಕ್ ಆ್ಯಸಿಡ್ ಬಂದು ನಮ್ಮ ಚರ್ಮದ ಸಂಖ್ಯೆ, ಅದು ಚರ್ಮ ಕೋಶದ ಸಂಖ್ಯೆನ ಸ್ವಲ್ಪ ಕಮ್ಮಿ ಮಾಡಿಸುತ್ತೆ, ಮತ್ತು ಚರ್ಮನ ಬೇಗ ಶೆಡ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಮೆಡಿಕಲ್ ರೀತಿನಲ್ಲಿ ಯೂಸ್ ಮಾಡ್ಬೋದು, ಇಲ್ಲಾದರೆ ಕಾಸ್ಮೆಟಿಕ್ ರೀತಿನಲ್ಲಿ ಯೂಸ್ ಮಾಡ್ಬೋದು. ಈಗ ಮೆಡಿಕಲ್ ರೀತಿನಲ್ಲಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಈಗ ಸೋರಿಯಾಸಿಸು ಮತ್ತು ಕಾಂಟ್ಯಾಕ್ಟ್ ಡರ್ಮಟೈಟಿಸು ಅಂತ, ಅಂದರೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಬಂದು ತುಂಬ ಕೆರೆದು ಕೆರೆದು ಆ ಸ್ಕಿನ್ಗೆ ಹೇಗೆ ದಪ್ಪ ಮಾಡಿಸ್ತಾರಲ್ಲ, ಆ ದಪ್ಪ ಚರ್ಮನ ಸ್ಮೂತ್ ಮಾಡಿಸ್ಲಿಕ್ಕೆ ನಾವು ಸ್ಯಾಲಿಸಿಲಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀವಿ. ವಿವಿಧ ಪರ್ಸೆಂಟೇಜ್ಗಳು ಬರುತ್ತವೆ ಸ್ಯಾಲಿಸಿಲಿಕ್ ಆ್ಯಸಿಡ್ನಲ್ಲಿ. ಈಗ ಮುಖಕ್ಕಂದರೆ 1%, 2% ಸ್ಯಾಲಿಸಿಲಿಕ್ ಆ್ಯಸಿಡು, ಮತ್ತು ಬಾಡಿಗಂದರೆ 6%, 12% ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡ್ತೀವಿ. ಈ ಪರ್ಸೆಂಟೇಜ್ನ ಚರ್ಮ ವೈದ್ಯರು ಡಿಸೈಡ್ ಮಾಡ್ತಾರೆ ಆ ಚರ್ಮದ ಸ್ಕಿನ್ದು ಕಂಡೀಷನ್ ನೋಡಿಬಿಟ್ಟು. ಸೋರಿಯಾಸಿಸ್ ಇದ್ದ ಪೇಷಂಟ್ಸ್ಗೆ ಚರ್ಮ ತುಂಬ ದಪ್ಪವಾಗಿರುತ್ತದೆ, ಮತ್ತು ಆ ಚರ್ಮನ ಸ್ಮೂತ್ ಮಾಡಿಸ್ಲಿಕ್ಕೆ ಅರೌಂಡ್ 6-12% ಸ್ಯಾಲಿಸಿಲಿಕ್ ಆ್ಯಸಿಡು ಬೇರೆ ಮದ್ದಿನಲ್ಲಿ ಬೆರೆಸಿಬಿಟ್ಟು ಎವ್ರಿ ನೈಟ್ ಯೂಸ್ ಮಾಡಿದರೆ ಆ ಏರಿಯಾ ತುಂಬ ಸ್ಮೂತ್ ಆಗಿರುತ್ತೆ. ಬಟ್ ಮುಖದ ಮೇಲೆ ಅಷ್ಟು ಜಾಸ್ತಿ ಪರ್ಸೆಂಟೇಜ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡೋಕ್ಕಾಗಲ್ಲ. ಮತ್ತು ಜಾಸ್ತಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಮುಖದಲ್ಲಿ ಫೇಸ್ ವಾಶ್ ರೀತಿಯಲ್ಲಿ ಯೂಸ್ ಮಾಡ್ತೀವಿ, ಇಲ್ಲಾದರೆ ಓವರ್ ನೈಟ್ ಜೆಲ್ ಥರ ಯೂಸ್ ಮಾಡ್ತೀವಿ. ಈಗ ಫೇಸ್ ವಾಶ್ ಬಂದು 1-2% ಸ್ಯಾಲಿಸಿಲಿಕ್ ಆ್ಯಸಿಡ್ನಲ್ಲಿ ಮುಖ ಚೆನ್ನಾಗಿ ವಾಶ್ ಮಾಡಬೇಕು, ಅದು ಸಹ ಜಿಡ್ಡಿರುವವರು. ಡ್ರೈ ಇದ್ದಿದ್ದ ಮುಖ ಅವರು ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡಿದರೆ ಮುಖ ಇನ್ನೂ ಡ್ರೈ ಆಗಿಬಿಡುತ್ತೆ, ಮತ್ತು ಕಣ್ಣು ಸುತ್ತು ಆ್ಯಂಡ್ ಲಿಪ್ಸ್ ಸುತ್ತ ಒಂಥರ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಬರುತ್ತೆ, ತುಂಬ ಡ್ರೈ ಆಗುತ್ತೆ, ಚರ್ಮ ಸುಲಿಯುತ್ತೆ. ಅದಕ್ಕೆ ಡ್ರೈ ಸ್ಕಿನ್ ಇದ್ದವರು ಈ ಥರ ಸ್ಯಾಲಿಸಿಲಿಕ್ ಆ್ಯಸಿಡ್ನ ವಿದೌಟ್ ಪ್ರಿಸ್ಕ್ರಿಪ್ಷನ್ ಯೂಸ್ ಮಾಡಬಾರ್ದು. ಮುಖ ವಾಶ್ ಮಾಡಾದಮೇಲೆ ಇಮಿಡಿಯೇಟಾಗಿ ಬೆಳಗ್ಗೆ ಸನ್ಸ್ಕ್ರೀನ್ ಯೂಸ್ ಮಾಡಿಬಿಟ್ಟು ನೈಟಿಗೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಜೆಲ್ ಅಂತ ಬರುತ್ತೆ, ತುಂಬ ಲೈಟ್ ಕಾನ್ಸಂಟ್ರೇಷನ್ನಲ್ಲಿ, ಮತ್ತು ಆ ಸ್ಯಾಲಿಸಿಲಿಕ್ ಆ್ಯಸಿಡ್ ಜೆಲ್ನಲ್ಲಿ ಮಾಯಿಶ್ಚರೈಸಿಂಗ್ ಏಜೆಂಟ್ಸ್ ಬೇರೆ ಮಿಕ್ಸ್ ಮಾಡ್ತಾರೆ. ಬಿಕಾಸ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಅದ್ರದ್ದು ಹೇಗಂದರೆ ಚರ್ಮದ ರಂಧ್ರನ ಕಮ್ಮಿ ಮಾಡಿಬಿಟ್ಟು ಚರ್ಮ ಕೋಶ ಬೇಗ ಸುಲಿದು ಔಟ್ಸೈಡ್ ಬರಬೇಕು, ಮತ್ತು ಚರ್ಮ ಫ್ರೆಶ್ ಆಗಬೇಕು, ಆ ಉದ್ದೇಶನಲ್ಲಿ ಯೂಸ್ ಮಾಡೋದು ಸ್ಯಾಲಿಸಿಲಿಕ್ ಆ್ಯಸಿಡ್. ಸೊ ಓವರ್ ನೈಟ್ ಯೂಸ್ ಮಾಡ್ಬೋದು, ಬಟ್ ತುಂಬ ಕಮ್ಮಿ ಕೋಶನ್ನಲ್ಲಿ. ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡುವಾಗ ಅದ್ರ ಜೊತೆ ಮೈಲ್ಡ್ ಆಗಿ ಒಂದು ಮಾಯಿಶ್ಚರೈಸರ್ ಸಹ ಬೆರೆಸಿಬಿಟ್ಟು ಯೂಸ್ ಮಾಡಬೇಕು. ಇನ್ನೊಂದು ಯೂಸ್ ಆಫ್ ಸ್ಯಾಲಿಸಿಲಿಕ್ ಆ್ಯಸಿಡ್ ನಮಗೆ ತುಂಬ ಯೂಸ್ಫುಲ್ ಅಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಶ್ಯಾಂಪೂಸ್. ಈಗ ತುಂಬ ಡ್ಯಾಂಡ್ರಫ್, ತುಂಬ ಸಿಪ್ಪೆ ಸುಲಿಯುತ್ತಲ್ಲ ಸ್ಕ್ಯಾಲ್ಪ್ನಲ್ಲಿ, ಅಂಥವ್ರಿಗೆ ಪ್ಲೇನ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಕೆಲಸ ಮಾಡೋದಿಲ್ಲ. ಅದಕ್ಕೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಅದರಲ್ಲಿ ಬೆರೆಸಿಬಿಟ್ಟು ಸ್ಯಾಲಿಸಿಲಿಕ್ ಆ್ಯಸಿಡ್ ಶ್ಯಾಂಪೂಸ್ ಥರ ಯೂಸ್ ಮಾಡ್ತೀವಿ. ಅದರಲ್ಲಿ ಸಿಪ್ಪೆ ಬೇಗ ಸುಲಿದುಬಿಟ್ಟು ಕ್ಲೀನ್ ಆಗುತ್ತೆ ಸ್ಕ್ಯಾಲ್ಪ್, ಬಟ್ ಅದು ಪ್ರಮೇಣ ಯೂಸ್ ಮಾಡ್ತಾ ಇರಬೇಕು. ಈಗ ಸ್ಕ್ಯಾಲ್ಪ್ನಲ್ಲಿ ಡ್ಯಾಂಡ್ರಫ್ ಬರೋದು ಸ್ಟ್ರೆಸ್ಸಿಂದ, ಇನ್ಫೆಕ್ಷನಿಂದ. ಜಾಸ್ತಿ ಸ್ಟ್ರೆಸ್ ಆದಾಗ ಜಾಸ್ತಿ ಡ್ಯಾಂಡ್ರಫು. ತುಂಬ ಪೇಷಂಟ್ಸ್ ಹೇಳ್ತಾರೆ ಒಂದೇ ಸತಿ ಟ್ರೀಟ್ ಮಾಡಿಕೊಡಿ, ಆ ಥರ ಆಗೋದಿಲ್ಲ. ಈಗ ನಮ್ಮ ಡೈಲಿ ಲೈಫ್ನಲ್ಲಿ ಎಷ್ಟೊಂದು ಸ್ಟ್ರೆಸ್ ಇರುತ್ತೆ, ಆ ಸ್ಟ್ರೆಸ್ ಜಾಸ್ತಿ ಆದಾಗ ಡ್ಯಾಂಡ್ರಫ್ ಬೇರೆ ಜಾಸ್ತಿ ಆಗುತ್ತೆ. ಸೊ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಈ ಕಂಡೀಷನ್ನ ನಾವು ಸ್ವಲ್ಪ ಕಮ್ಮಿ ಮಾಡಿಸ್ಬೋದು. ಸೊ ಅದೊಂದು ಸ್ಯಾಲಿಸಿಲಿಕ್ ಆ್ಯಸಿಡ್ ಬಗ್ಗೆ ತಿಳುವಳಿಕೆ. ಸ್ಯಾಲಿಸಿಲಿಕ್ ಆ್ಯಸಿಡ್ ಪೀಲ್ ಸಹ ಬರುತ್ತೆ, ಅದು ಇನ್ನೊಂದು ದಿನ ನಾವು ಡಿಸ್ಕಸ್ ಮಾಡ್ತೀವಿ. ಧನ್ಯವಾದಗಳು.